एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। अप्पा साहेब पटन शेट्टी को मिले बीजेपी से टिकट, बनजगी समाज का आग्रह। बीजापुर जिला बनजगी समाज की ओर से एक प्रेस कॉन्फ्रेंस को संबोधित करते हुए सभी पार्टियों से ये आग्रह किया गया कि बीजापुर जिले के 8 क्षेत्रों में बनजगी समाज को प्राथमिकता दी जाए। और बीजापुर सिटी से बीजेपी हाईकमांड से आग्रह करते हुए कहा गया कि पूर्व मंत्री अप्पा साहेब पटन शेट्टी को बीजेपी से टिकट दिया जाए। अगर टिकट नहीं मिलेगा तो आने वाले दिनों में समाज की ओर से क्या किया जाएगा, इसकी जानकारी दी जाएगी, कहा समाज के जिम्मेदारों ने। क्षेत्र नमल आद्यते स्टेप ಆಸ್ಪಿರೆಂಟ್ಸ್ ಅದರಲ್ಲ ರೀ, ನಿಮಗೂ ಗೊತ್ತೇ ಅದ ಆಸ್ಪಿರೆಂಟ್ಸ್ ಇಲ್ಲ. ನಮ್ಮ ಬಿಜಾಪುರ ಲೋಕಲ್ ಫಸ್ಟ್ ಅಪ್ಪು ಪಟ್ಟಣ ಸೆಟ್ ಅವ್ರಿಗೆ ಕೊಡ್ಬೇಕಂತ ಒಂದು ಆಗ್ರಹ ಆಯ್ತು ನಮ್ಮ ಸಮಾಜ. ನೀವು ಮತಕ್ಷೇತ್ರ ಮತ್ತು ವಿಶೇಷವಾಗಿ ವ್ಯಕ್ತಿನೇ ನಿಮ್ಮದು ಇನ್ಸಿಸ್ಟ್ ಮಾಡ್ತಿದ್ರೆ ಅಂದರೆ, ಮತ್ತು ಇಲ್ಲಿ ನಗರದಿಂದ 4 ಸಲ ಕಾಂಟೆಸ್ಟ್ ಮಾಡ್ಯಾರ, 2 ಸಲ ಅವರು ಆರ್ಶ್ವಂದಾರ ಮಿನಿಸ್ಟರ್ ಆಗ್ಯಾರ, ಅವ್ರದ್ದು ಕ್ಲೇಮ್ ಅದ, ಅವ್ರಿಗೆ ಕೊಡ್ರಿ ಅನ್ನೋದು ನಮ್ಮದು ಅಭಿಪ್ರಾಯ ಅದ. ಅವ್ರಿಗೆ ಕೊಡ್ರಿ ನಮ್ಮಲ್ಲಿ. ಮತ್ತು ಈ ಮತಕ್ಷೇತ್ರ ನಾವು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ಲಿಂಗಾಯತ ಸಮುದಾಯದ ಉಪ ಪಂಗಡದಲ್ಲಿ ನಾವು ಬಣಜಿಗರು ನಗರ ಕ್ಷೇತ್ರದಲ್ಲಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಇದ್ದೀವಿ ಅಂಥೇಳಿ ನಾನು ನಿಮಗೆ ಮನವರಿಕೆ ಮಾಡಲು ಇಚ್ಛೆ ಪಡ್ತೇನೆ. ಅವ್ರಿಗೆ ಕೊಡ್ರಿ ಅನ್ನೋದು ನಮ್ಮದು ಇಚ್ಛೆ ಅದ. ಮತ್ತು ಇನ್ನೊಂದು ಕಡೆ ಇನ್ನು ಎಲ್ಲೇನು ಹುಲಶ್ ಇರ್ಬೋದು, ಇನ್ನೊಂದು ಎಲ್ಲೇನು ಯಾವಾಗಲೂ ನೀವು ನಮ್ಮಲ್ಲಿ ಎಲ್ಲಿ ಬಂದವರು ಅಪ್ಲೈ ಮಾಡ್ತಾರೆ, ರಾಷ್ಟ್ರೀಯ ಪಕ್ಷ ಅವ್ರನ್ನ ಕನ್ಸಿಡರ್ ಮಾಡ್ರಿ ಅಂತೇಳಿ ನಮ್ಮದು. ಹಿಂದಿನ ಚುನಾವಣೆಯಲ್ಲೂ ಪಟ್ಟಣ ಶೆಟ್ಟಿ ಸರ್ಕಾರ ಕೊಟ್ಟಿಲ್ಲ, ಮತ್ತು ಅವಾಗ ಈ ಬೇಡಿಕೆ ಇಟ್ಟಿಲ್ಲ ಇಟ್ಟು ಅವಾಗ ಮನವಿ ಇತ್ತು, ಅವಾಗಲೂ ಮನವಿ ಇತ್ತು, ಅದೇ ಮನವಿ ನಾವು ರಿನ್ಯೂಲ್ ಮಾಡಕತ್ತೀವಿ. ಈ ಸಲ ಆಗ್ರಹ ಅದ, ಹೋದ ಸಲ ಮನವಿ ಇತ್ತು ಕನ್ಸಿಡರ್ ಮಾಡಲಿಲ್ಲ, ಈ ಸಲ ಕೊಟ್ಟಿಲ್ಲ ಅಂದರೆ ಮತ್ತೆ ನಾವು ನಮ್ಮ ನಿಲುವು ತಿಳಿಸ್ತೀವಿ ಮುಂದಿನ ಮೀಟಿಂಗ್ನಲ್ಲಿ. ಸಮಾಜದ ಬಾಂಧವರಲ್ಲಿ ಮುಂದಿನ ಮೀಟಿಂಗ್ ಮಾಡಿಕೊಂಡು ನಮಗೆ ಟಿಕೆಟ್ 8 ಮತಕ್ಷೇತ್ರ ಲಿಸ್ಟ್ ನಾವು ಸೈಜಬಲ್ ಮತದಾರ ಇರ್ಲಾಕಾಗಿ ಎಲ್ಲಿನೂ ನಮ್ದು ಯಾರು ಕನ್ಸಿಡರ್ ಮಾಡ್ತಿರ್ಲಿಲ್ಲ ಅಂದ್ರೆ ನಮ್ಮ ನಿಲುವು ಏನು ಅನ್ನೋದು ನಾಳೆ ಬರೋ ದಿವಸದಲ್ಲಿ ಮೀಟಿಂಗ್ ತೋಡು ತಿಳಿಸ್ತೀವಿ ಅಂತ ಈ ಸಭೆಗೆ ನಾನು ನಿಮಗೆಲ್ಲ ಮಾಧ್ಯಮದಲ್ಲಿ ಹೇಳ್ತೀನಿ. ಬಿಜೆಪಿ ವಿರೋಧಿ ಹೋಗ್ತೀರಾ? ಹಂಗೆಲ್ಲ, ಹಂಗೇನಿಲ್ಲ ರೀ, ನಾವು ಪಕ್ಷದ ರೀತಿದಿಲ್ಲ. ನಾವು ನಮ್ಮ ಈಗ ನಮ್ಮ ಸಮಾಜದವರು ಟಿಕೆಟ್ ಎಲ್ಲ ಪಕ್ಷದೊಳಗೂ ಆಸ್ಪಿರೆನ್ಸ್ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ. ಈಗ ನಾವು ಬಿಜೆಪಿಯಿಂದೇ ಕೇಳ್ರಿ, ಬಿಜೆಪಿ ಕೊಡೋದಲ್ಲ, ಯಾವುದೇ ರಾಷ್ಟ್ರೀಯ ಪಕ್ಷದೊಳಗೆ ನಮ್ಮ ಸಮಾಜ ಬಾಂಧವರು ಎಲ್ಲೆಲ್ಲಿ ಅಪೇಕ್ಷೆ ಮಾಡ್ಯಾರ ಅವ್ರಿಗೆ ಕೊಡ್ರಿ ಅಂತೇಳಿ ಎಲ್ಲ ರಾಷ್ಟ್ರೀಯ ಪಕ್ಷಗಳಿಗೆ ನಮ್ದು ವಿನಂತಿ ಇದೆ. ಬೇರೆ ಪಕ್ಷದಿಂದ ಬೇಡಿಕೆ ಬಂದರೆ ಅವರು ನಿಂತ್ರೆ ಅವ್ರು ಸಪೋರ್ಟ್ ಮಾಡ್ತೀರಿ? ಅದು ಅದು ಪ್ರಶ್ನೆ ಇಲ್ಲ ಅಲ್ರಿ. ಈಗ ಅವರು ಇದು ಬಿಜೆಪಿಯಲ್ಲಿ ಇದ್ದವರು ಇದ್ದ, ಅವ್ರಿಗೆ ಇನ್ನೊಂದು ಪಕ್ಷಕ್ಕೆ ಹೋಗಿ ನಿಂತಾಗ ನಾವು ಏನು ಮಾಡ್ತೀವಿ ಅನ್ನೋದು ಮತ್ತು ಅದು ಜಿಲ್ಲಾ ನಮ್ಮದು ಸಮಾಜದ ವಿಷಯ ಆಗ್ತದೆ. ಅದನ್ನು ನಾವು ಈಗ ಹೇಳಕ್ಕೆ ಸಾಧ್ಯ. ಆದರೆ ಅವರು ಆಸ್ಪಿರೆಂಟ್ಸ್ ಅದಾರ, ಇದ್ದವ್ರು ಅದಾರ, ಇಲ್ಲಿ ಕೊಡೋದು ಅವರಿಗೆ ಕೊಡ್ರಿ ಅನ್ನೋದು ನಮ್ಮದು ಹಕ್ಕು ಒತ್ತಾಯ ಅಷ್ಟೇ. ಎಷ್ಟು ವೋಟರ್ಸ್ ಅದ ಸರ್? ಏನ್ರಿ ಎಷ್ಟು ವೋಟರ್ಸ್? ಹಾಂ, ನೀವು ನಮ್ಮದು 8 ಮತಕ್ಷೇತ್ರದಲ್ಲಿ ಸುಮಾರು ಅತಿ ಹೆಚ್ಚು ಅಂದರೆ ನಾವು ಅಲ್ಲಿ ನಗರಲ್ಲಿ ಅದೇವಿ ರೀ, 25,000 ಹೆಚ್ಚು ವೋಟ್ ಅದೀವಿ. ಮತ್ತು ನಗರದಲ್ಲಿ ಸಬರ್ಬನ್ ಅಂದರೆ ನೀವು ತಾಲೂಕು ಲೆವೆಲ್ದಾಗ ಒಂದು ಸುಮಾರು 10,000 ಅದೀವಿ, ಇಲ್ಲಿ ಒಂದು 30,000-35,000 ನಾವು ನಗರದಲ್ಲಿ ಅದೇವಿ ರೀ. ತೋರ್ ಖಬರಂಕಿಲೇ ದೇಖ್ತೇ ರಹಿಯೇ ಏವನ್ ನ್ಯೂಸ್ ಚಾನಲ್, ದ ಫೇಸ್ ಆಫ್ ಟ್ರಸ್ಟ್.